ಕೆಪಿಎಲ್ ಕೆಪಿಎಲ್ ನದ್ದೆ ಎಲ್ಲಾ ಕಡೆನೂ ಈಗ ಟಾಕ್ಸ್. ಅದು ಒಳ್ಳೆ ಸುದ್ದಿಯಿಂದ ಅಂತೂ ಅಲ್ವೇ ಅಲ್ಲ, ಅದು ಮ್ಯಾಚ್ ಫಿಕ್ಸಿಂಗ್ ಪ್ರಕರಣದಿಂದ ಅಂತ ನಿಮ್ಗೂ ಕೂಡ ಗೊತ್ತಿದೆ. ಈಗ ಕೆಪಿಎಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಬ್ಬ ಆಟಗಾರನ ಹೇಳಿಕೆ ಮೇಲೆ ನಿಂತಿದೆ ಉಳಿದಂತವರ ಭವಿಷ್ಯ. ಆ ಆಟಗಾರನ ಸ್ಟೇಟ್ಮೆಂಟ್ಗಾಗಿ ಕಾಯ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಆ ಆಟಗಾರನ ಹೆಸರೇ ಅಭಿಮನ್ಯು ಮಿಥುನ್ ಅಂತ, ನಿಮಗೂ ಕೂಡ ಗೊತ್ತಿದೆ ಇಂಟರ್ನ್ಯಾಷನಲ್ ಪ್ಲೇಯರ್ ಅಭಿಮನ್ಯು ಮಿಥುನ್ ಅವರ ಮೇಲೆ ಕಂಪ್ಲೀಟ್ ಆಗಿ ಈಗ ಕೆಪಿಎಲ್ ಮ್ಯಾಚ್ ಫಿಕ್ಸಿಂಗ್ ಹಗರಣ ನಿಂತಿರುವಂತದ್ದು. ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದೆ ಸಿಸಿಬಿ. ಮಿಥುನ್ ರನ್ನ ಸಂಪರ್ಕ ಮಾಡಿದ್ದಾನಂತೆ ಆ ಒಬ್ಬ ಬುಕ್ಕಿ. ಬುಕ್ಕಿಯ ಆಫರ್ ಅನ್ನ ತಿರಸ್ಕರಿಸಿದ್ರ ಬೌಲರ್ ಮಿಥುನ್ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗ್ಬೇಕಾಗಿದೆ. ಅವರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಮಿಥುನ್ ಬಳಿ ಬುಕ್ಕಿ ಹೇಳಿದಂತ ಆಟಗಾರರು ಯಾರ್ಯಾರು ಹಿಂಗ ಹೇಳಿರ್ತಾನೆ ಬುಕ್ಕಿ, ಇವ್ರನ್ನೆಲ್ಲ ಫಿಕ್ಸ್ ಮಾಡ್ಬಿಟ್ಟಿದ್ದೇವೆ, ನೀವು ಫಿಕ್ಸ್ ಆಗ್ಬಿಟ್ರೆ ಈ ಒಂದು ಆರಾಮಾಗಿ ಪಂದ್ಯವನ್ನ ನಾವು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ಅನ್ನೋ ರೀತಿಯಲ್ಲಿ ಹೇಳಿರ್ತಾನೆ. ಸೊ ಹೀಗಾಗಿ ಅದೇ ಒಂದು ಕಾರಣಕ್ಕೋಸ್ಕರನೇ ಮಿಥುನ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಕೆಪಿಎಲ್ ತಂಡ ಒಂದರ ನಾಯಕ ಕೂಡ ಆಗಿದ್ರು ಅಭಿಮನ್ಯು ಮಿಥುನ್ ಅವರು. ಆ ಆಟಗಾರರು ಬುಕ್ ಆಗಿದ್ದಾರೆ, ನೀನು ಬುಕ್ ಆಗು ಅಂತ ಹೇಳಿದ್ನ ಅನ್ನೋದಕ್ಕೆನೆ ಉತ್ತರ ಸಿಗ್ಬೇಕಾಗಿರುವಂತದ್ದು. ಯಾವೆಲ್ಲ ಆಟಗಾರರ ಹೆಸರನ್ನ ಹೇಳಿದ್ದ ಆ ಬುಕ್ಕಿ ಅನ್ನೋದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಇನ್ನು ಮಿಥುನ್ ಹೇಳಿಕೆಯನ್ನ ಆಧರಿಸಿ ಮತ್ತಷ್ಟು ಆಟಗಾರರ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸ್ಟೇಟ್ಮೆಂಟ್ ಬಳಿಕ ಮಿಥುನ್ನ ವಿಟ್ನೆಸ್ ಮಾಡುತ್ತಾ ಸಿಸಿಬಿ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇವರನ್ನ ಸಾಕ್ಷಿಯಾಗಿ ಪರಿಗಣಿಸುತ್ತಾ ಅಥವಾ ಅಭಿಮನ್ಯು ಮಿಥುನ್ ಅವರ ಏನಾದರೂ ಸಿಕ್ಕಾಕೊಂಡ್ಬಿಡ್ತಾರ, ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಅಭಿಮನ್ಯು ಮಿಥುನ್ ಅವರು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಗೊತ್ತಾಗ್ಬೇಕಾಗಿದೆ. ಅವರು ಮೊನ್ನೆ ಅಷ್ಟೇ ಸೈಯದ್ ಮುಷ್ತಕ್ ಅಲಿ ಟ್ರೋಫಿ ಇದ್ದಂತ ಹಿನ್ನೆಲೆಯಲ್ಲಿ ಅವರು ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವು ದಿನಗಳ ಕಾಲಾವಕಾಶವನ್ನ ಕೇಳಿದ್ರು. ಸೊ ಹೀಗಾಗಿ ಈಗ ಅವರು ಹಾಜರಾಗಲಿದ್ದಾರೆ. ನವೆಂಬರ್ 28ರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿತ್ತು ಸಿಸಿಬಿ. ಟೂರ್ನಿಯಲ್ಲಿ ಇದ್ದ ಕಾರಣಕ್ಕೆ ಸಮಯಾವಕಾಶವನ್ನ ಕೇಳಿದ್ರು ಅಭಿಮನ್ಯು ಮಿಥುನ್ ಅವರು. ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಅವರು ಬ್ಯುಸಿ ಆಗಿದ್ರು, ಮೇನ್ ಬೌಲರ್, ಕರ್ನಾಟಕದ ಮೇನ್ ಬೌಲರ್ ಆಗಿದ್ರು ಅಭಿಮನ್ಯು ಮಿಥುನ್ ಅವರು. ಸೊ ಹೀಗಾಗಿ ನನಗೆ ಸಮಯ ಇರಲಿಲ್ಲ, ನೆಕ್ಸ್ಟ್ ಹಾಜರಾಗ್ತೀನಿ ಅಂತ ಕಾಲಾವಕಾಶವನ್ನ ಕೇಳಿದ್ರು. ಈಗ ಟೂರ್ನಿ ಮುಗ್ದಿದ್ದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಅಭಿಮನ್ಯು ಮಿಥುನ್ ಅವರಿಗೆ ಸೂಚನೆ ಹೋಗಿದೆ. ಇನ್ನೆರಡು ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸೊ ಹೀಗಾಗಿ ಮಿಥುನ್ ಅವರೇ ಸಿಕ್ಕಾಕೊಂಡ್ಬಿಡ್ತಾರ ಅಥವಾ ಮಿಥುನ್ ಹೆಸರು ಹೇಳುವಂತವ್ರು ಸಿಕ್ಕಾಕೊಳ್ತಾರ, ಏನಾಗಿದೆ ಈ ಒಂದು ಪ್ರಕರಣದಲ್ಲಿ ಅಭಿಮನ್ಯು ಮಿಥುನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಪಷ್ಟನೆ ಸಿಗ್ಬೇಕಾಗಿರುವಂತದ್ದು. ಯಾಕಂದ್ರೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂದ್ರೆ ಕೆಪಿಎಲ್ ನ ಒಂದು ತಂಡ ಒಂದರ ನಾಯಕ ಆಗಿದ್ರು ಅಭಿಮನ್ಯು ಮಿಥುನ್ ಅವರು. ಆ ಒಂದು ತಂಡದ ಪಾತ್ರ ಯಾವ ರೀತಿಯಾಗಿತ್ತು, ನಿಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿದ್ರ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಿಸಿಬಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಮಾಡಲಿದ್ದಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ ಕೂಡ ಆಗಿರುವಂತಹ ಅಭಿಮನ್ಯು ಮಿಥುನ್ ಅವರ. ಇದು ಇವತ್ತಿನ 3 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ.